ಎಲ್ಲ ಗ್ರಾಮಗಳ ಅಭಿವೃದ್ಧಿಯ ಮಾಡಿ ಮಾದರಿ ವರ್ಣ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಿರುವುದು ನಾವೆಲ್ಲರೂ ಕೂಡ ಮರೆಯಲಾಗುವಂಥದ್ದು. ಇವತ್ತು ಕುಡಿಯುವ ನೀರಿನ ತೊಂದರೆ ಇತ್ತು, ಅದೆಲ್ಲ ಕೂಡ ಬಗೆಹರಿದಿದೆ. ಕೆರೆ ತುಂಬುವ ಯೋಜನೆಗಳು, ಕೆರೆ ಕಟ್ಟೆಗಳಿಗೆ, ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆ ಕಟ್ಟಡಗಳು, ಎಲ್ಲ ಸಮಾಜದವರಿಗೆ ಸಮುದಾಯ ಭವನಗಳು ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗಳು, ಹೀಗೆ ಹೇಳ್ತಾ ಹೋದರೆ ಎಲ್ಲ ಗ್ರಾಮಗಳಲ್ಲೂ ಕೂಡ ಎಲ್ಲ ಅಭಿವೃದ್ಧಿ ಕೆಲಸ ಸುಮಾರು 95% ಕೆಲಸವನ್ನು ಕೂಡ ಮಾಡಿದ್ದಾರೆ. ಸಾವಿರಾರು ಕೋಟಿ ಹಣವನ್ನು ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟು ಇವತ್ತು ಆ ಎಲ್ಲ ಕೊಟ್ಟಂಥ ಹಣದಿಂದ ಎಲ್ಲ ಗ್ರಾಮಗಳು ನೋಡಿದ್ರೆ ತಾವು ನೋಡಿರ್ಬೋದು, ಅನೇಕ ಹಳ್ಳಿಗಳಲ್ಲಿ ಕಾಂಕ್ರೀಟ್ ರಸ್ತೆ ಆಗ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು, ಎಲ್ಲನೂ ಕೂಡ ಅಚ್ಚುಕಟ್ಟಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ತಾವು ಮನಗಾಣ್ಬೋದು. ಅದೇ ರೀತಿ ಅವರ ಪುತ್ರ 2018 ಸುಮಾರು 58,000 ಅಧಿಕ ಮತಗಳಿಂದ ಗೆದ್ದು ಪ್ರತಿಯೊಂದು ಗ್ರಾಮಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಮತ್ತು ಜನರನ್ನು ಪ್ರೀತಿ ವಿಶ್ವಾಸದಿಂದ ಇಟ್ಟು ಅವರ ಒಡನಾಟದಲ್ಲಿ ವಾರಕ್ಕೆ 7 6-7 ಪ್ರತಿಯೊಂದು ಹಳ್ಳಿಗಳಲ್ಲಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅನೇಕ ಕೆಲಸಗಳನ್ನು ಅವರು ಕೂಡ 500 ಕೋಟಿಗೂ ಹೆಚ್ಚು ಹಣವನ್ನು ತಂದು ಇವತ್ತು ಕೆಲಸವನ್ನು ಮಾಡಿದ್ದಾರೆ.